नमस्कार, ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಕಳೆದ ಹಲವಾರು ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಮತ್ತೆ ಮತ್ತೆ ಸಿಎಂ ದೆಹಲಿಗೆ ಹೋದಾಗ ಒಂದಿಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯಬಹುದು ಅಂತ ಕುತೂಹಲ ಜಾಸ್ತಿ ಆಗ್ತಾ ಇತ್ತು. ಆದರೆ ಈ ಬಾರಿನೂ ಆಗೋದಿಲ್ವಾ? ಹಾಗಾದ್ರೆ ಅಂತ ಬದಲಾವಣೆಗಳು ರಾಜ್ಯ ಸಚಿವ ಸಂಪುಟದಲ್ಲಿ ಸರ್ಜರಿ ಆಗೋದಿಲ್ಲ ಹಾಗಾದ್ರೆ ಸದ್ಯಕ್ಕೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಯಾಕಂದ್ರೆ ಸಿಎಂ ಮಾತಿನ ದಾಟಿ ಆ ರೀತಿಯಲ್ಲಿ ಇವತ್ತು ಇತ್ತು. अमित शा भेटी आगदे सीएम वापस आगता केवल फोन अमित शा जो चर्चे सीएम बसवराज बोम्मई अवकाश सिक्किदे. अमित शा जो मुखामुखी भेटी साध्यवागिल्ल. अरुण सिंग भेटी सीएम बसवराज बोम्मई वापस आगता इनफैक्ट होगिदे अमित शा मीट आ पट्टियन्न तोरिसबेकु राज्यदल्ली एनेल्ल आगता इदे अदर बग्गे मातादबेकु अंत हेळिबिट्टु ಆದರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮೀಟ್ ಮಾಡೋದಕ್ಕೆ ಸಮಯಾವಕಾಶ ಸಿಗಲಿಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ. ಈಗ ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿಗೆ ಬೊಮ್ಮಾಯಿ ಅವರು ರಿಟರ್ನ್ ಆಗ್ತಾರೆ ಅಂತ ಇನ್ಫರ್ಮೇಷನ್ ಸಿಕ್ಕಿದೆ. ಯಾಕಂದ್ರೆ ನಾಳೆ ಅವರು ದಾವೋಸ್ಗೆ ಪ್ರಯಾಣವನ್ನ ಬೆಳೆಸಲೇಬೇಕು. ಸೋ ಹಾಗಾಗಿ ದೆಹಲಿಗೆ ಹೋಗಿದ್ರು ಎಲ್ಲವೂ ಫೈನಲ್ ಆಗುತ್ತೆ ಅಂತ ನಿರೀಕ್ಷೆಯಲ್ಲೇ ಹೋಗಿದ್ದಿದ್ದು. ಆದರೆ ಅರುಣ್ ಸಿಂಗ್ ಭೇಟಿ ಮಾತ್ರ ಸಾಧ್ಯ ಆಯಿತು. ಅಮಿತ್ ಶಾ ಅವರ ಜೊತೆ ಫೋನಲ್ಲಿ ಮಾತ್ರ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. अमित शा जीवर भेटियां कार्यक्रम इतने बेरे तुर्त वो कलस बंद्री फोन मातुकते आयु रात्रि सलहते इवतू नम राज्य इंचार्ज अरुण सिंग जीवर भेटिया मतड़ा प्रकार बेगे होंगे और कूड़ा सुदीर्घ चर्चा विवर अरुण सिंग जीवर ಕೊಟ್ಟಿದ್ದೇನೆ. ಬೇಗನೆ ಇದರ ಬಗ್ಗೆ ತೀರ್ಮಾನಗಳನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ನಾನು ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಹ ಆಗಿದ್ದರಿಂದ ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಬೆಂಗಳೂರಿಗೆ ತೆರಳ್ತಾ ಇದ್ದೀನಿ. ನಿನ್ನೆ ತೀರ್ಮಾನ ಬಂದಿದೆ ಬಿಬಿಎಂಪಿದು. 23ನೇ ತಾರೀಕು अदर लोकल बॉडी जिला पंचायत तालूक पंचायत कूड़ा बरता इदे. हीगागि ವಿದುರಾಶ್ವತ್ತದಲ್ಲಿ ಇದೆಂಥ ದಂಗಲ್. ಸ್ವಾತಂತ್ರ್ಯ ಸ್ಮಾರಕಕ್ಕೂ ಬೆದರಿಕೆನಾ? ಬೇರೆಲ್ಲೂ ಇಲ್ಲದ ಸುದ್ದಿ ಇದು. ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್. ಹೇ, ಈ ಫೋಟೋ ಯಾಕಿದೆ, ಆ ಫೋಟೋ ಯಾಕಿಲ್ಲ, ಇದು ಹೇ ರಾಮ್ ಸ್ಟೋರಿ. ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಐತಿಹಾಸಿಕ ವಿದುರಾಶತ್ವದಲ್ಲಿ ಈಗ ಫೋಟೋ ದಂಗಲ್ ಸ್ಟಾರ್ಟ್ ಆಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಗಲಾಟೆಯನ್ನ ಮಾಡ್ತಾ ಇದ್ದಾರಂತೆ. ಯಾವ ವಿಷಯಕ್ಕೋಸ್ಕರ ಇದು ಬೇರೆಲ್ಲೂ ಇರದಂತ ಎಕ್ಸ್ಕ್ಲೂಸಿವ್ ಸುದ್ದಿ, ಸ್ಫೋಟಕವಾದಂತ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಈಗ ವಿವಿಧ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ. ಫೋಟೋ ದಂಗಲ್ ಸ್ಟಾರ್ಟ್ ಆಗಿದೆ. ರಾಜ್ಯದಲ್ಲಿ ಧರ್ಮದ ವಿಷಯದಲ್ಲಿ ಸೂಕ್ಷ್ಮ ವಾತಾವರಣ ನಿರ್ಮಾಣ ಆಗಿದೆ. ಈ ಟೈಮ್ ನಲ್ಲಿ ಇಲ್ಲೂ ಕೂಡ ಈಗ ಒಂದು ದಂಗಲ್ ಸ್ಟಾರ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ. ಈಗ ಗ್ಯಾಲರಿಗೆ ಬರ್ತಾ ಇದ್ದಾರಂತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು. ಪದೇ ಪದೇ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. 20 ದಿನಗಳಲ್ಲಿ 4 ಸಲ ಬಂದಿದ್ದಾರಂತೆ. ಬಂದಾಗಲೆಲ್ಲ ಗಲಾಟೆ ಮಾಡಿದ್ದಾರಂತೆ. ಗಲಾಟೆ ಕಾರಣ ಏನಾಯ್ತು, ಆ ಫೋಟೋ ಯಾಕಿದೆ, ಈ ಫೋಟೋ ಯಾಕಿಲ್ಲ, ಈ ತರ ಫೋಟೋ ವಿಷಯವಾಗಿ ಆಕ್ಷೇಪ ಎತ್ತುತ್ತಾ ಇದ್ದಾರಂತೆ. ಈಗ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾರೆ ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಸಮಿತಿಯವರು. ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗಲಾಟೆ ನಿಲ್ಲಿಸಬೇಕು, ಸ್ಮಾರಕ ಹಾಗೇನೆ ಗ್ಯಾಲರಿಗೆ ಭದ್ರತೆ ಕೊಡಬೇಕು ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದೂರನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಇದಿಷ್ಟೇ ಅಲ್ಲ, ಫೋಟೋ ವಿಷಯವಾಗಿ ಅಷ್ಟೇ ಅಲ್ಲ, ಈಗ ಗ್ಯಾಲರಿಯಲ್ಲಿ ಫೋಟೋಸ್ ಇದ್ದ ಮೇಲೆ ಅದರ ಕೆಳಗಡೆ ಆ ಫೋಟೋಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ. ಸೋ ಆ ಬರಹ ಕೂಡ ತೆಗಿಬೇಕು. ಅಲ್ಲಿ ಕೆಲವೊಂದು ಆಕ್ಷೇಪಣೆ ಇದೆ ಅಂತಾನೂ ಕೂಡ ಅಲ್ಲಿ ಆಪೋಸ್ ಮಾಡ್ತಾ ಇದ್ದಾರಂತೆ. ಇನ್ನು ಗ್ಯಾಲರಿಯಲ್ಲಿರುವಂತಹ ಫೋಟೋಗಳಷ್ಟೇ ಅಲ್ಲ, ಇನ್ನು ಹಲವರು ಈಗ ಟಾರ್ಗೆಟ್ ಮಾಡಿದ್ದಾರೆ. ಆ ಫೋಟೋಗಳಷ್ಟೇ ಯಾಕಿದೆ, ಬೇರೆಯವ್ರ ಫೋಟೋ ಯಾಕಿಲ್ಲ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರಂತೆ. ನಾವಾಗ್ಲೇ ಹೇಳಿದಂಗೆ ಗುಂಪು ಪದೇ ಪದೇ ಬರ್ತಾ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಬರ್ತಾ ಇರೋದು. ಸ್ಮಾರಕ ಅಭಿವೃದ್ಧಿ ಸಮಿತಿ ಅಂತಿದೆ, ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಸಮಿತಿ. ಪದೇ ಪದೇ ಅವ್ರ ಮೇಲೆ ಒತ್ತಡ ಹೇರೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಂತೆ.
ಗ್ಯಾಲರಿಯಲ್ಲಿ ನಾವು ಫೋಟೋ ಕ್ಯಾಪ್ಷನ್ ತೆಗಿಬೇಕು 20 ದಿನಗಳ ಡೆಡ್ಲೈನ್ ಅನ್ನು ಕೂಡ ಹಿಂದೂಪರ ಕಾರ್ಯಕರ್ತರು ಕೊಟ್ಟಿದ್ದಾರಂತೆ ಈಗ ಸದ್ಯಕ್ಕೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ಪದೇ ಪದೇ ಅವರು ಬರೋದು ಅಲ್ಲಿರುವಂತ ಕ್ಯಾಪ್ಷನ್ ತೆಗಿರಿ ಅನ್ನೋದು ಕೆಳಗಡೆ ಇರುವಂತ ಬರಹಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಿರೋದು ಫೋಟೋ ಆ ಫೋಟೋ ಯಾಕಿಲ್ಲ ಈ ಫೋಟೋ ಯಾಕಿದೆ ಇಂತದೆಲ್ಲ ಪರ್ಟಿಕ್ಯುಲರ್ ಆಗಿ ಅವರು ಪಾಯಿಂಟ್ ಔಟ್ ಮಾಡಿ ಹೇಳ್ತಿರೋದ್ರಿಂದ ಸ್ವಲ್ಪ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಹಿಂದೂ ಪರ ಸಂಘಟನೆಗಳ ಬೆದರಿಕೆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಸಮಿತಿ ಸಭೆ ಮಾಡಿದೆ ಈ ಸಭೆಯಲ್ಲಿ ಶಾಸಕರು ತಹಸೀಲ್ದಾರ್ ಬಿಇಒಗಳು ಕೂಡ ಇದ್ದರು ಸಭೆ ನಡೆಸಿ ಪೊಲೀಸರಿಗೆ ದೂರು ಕೊಡಬೇಕು ಅಂತ ಸಮಿತಿ ನಿರ್ಧಾರಕ್ಕೆ ಬಂದ ಮೇಲೇನೇ ದೂರು ಕೊಟ್ಟಿರೋದು ಸೋ ಇಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮತ್ತೆ ಆ ಗುಂಪು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ ನಮಗೆ ರಕ್ಷಣೆ ಬೇಕು ಗ್ಯಾಲರಿಗೂ ರಕ್ಷಣೆ ಬೇಕು ಅಂತ ಹೇಳಿ ಅವರು ಕೇಳಿದ್ದಾರೆ ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಜಿಲ್ಲಾಧಿಕಾರಿಗೆ ಪ್ರತ್ಯೇಕವಾಗಿ ದೂರನ್ನ ಈ ಸಮಿತಿ ಕೊಟ್ಟಿದೆ ಫೋಟೋ ಗ್ಯಾಲರಿಗೆ ರಕ್ಷಣೆ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಧರ್ಮ ದಂಗಲ್ ನಡೆಯತಾ ಇತ್ತು ರಾಜ್ಯದಲ್ಲಿ ಈಗ ಫೋಟೋ ದಂಗಲ್ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರೆ ವಿದುರಾಶ್ವತ್ತದಲ್ಲಿ ಈಗ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಅಲ್ಲಿ ಪದೇ ಪದೇ ಹೋಗ್ತಾ ಇದ್ದಾರೆ ಸ್ಮಾರಕಕ್ಕೆ ಆ ಸಮಿತಿ ಅವರು ಹೇಳಿರೋ ಪ್ರಕಾರ ಕಳೆದ 20 ದಿನಗಳಲ್ಲಿ 4 ಸಲ ಬಂದಿದ್ದಾರೆ ಆ ಕ್ಯಾಪ್ಷನ್ ಗಳನ್ನು ತೆಗಿಬೇಕು ಕೆಲವೊಂದು ಫೋಟೋಗಳನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ 20 ದಿನಗಳ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರಂತೆ ಪದೇ ಪದೇ ಇವರು ಈ ತರ ಬಂದು ಗ್ಯಾಲರಿಗೆ ವಿಸಿಟ್ ಮಾಡೋದು ಒತ್ತಡಗಳನ್ನು ಹೇರೋದು ಸಮಿತಿ ಮೇಲೆ ಮಾಡ್ತಿರೋದ್ರಿಂದ ಅಲ್ಲೊಂಥರ ಆತಂಕದ ವಾತಾವರಣ ಇದೆ ಈ ಸ್ಮಾರಕಗಳನ್ನು ಉಳಿಸ್ಕೊಳ್ಬೇಕು ಅಲ್ಲಿ ಫೋಟೋಸ್ ಏನೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈಗ ಸಮಿತಿ ಒಂದು ನಿರ್ಧಾರಕ್ಕೆ ಬಂದಿದೆ ಸಭೆಯೆಲ್ಲ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ ಅವರು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದಾರೆ ಬಟ್ ಈಗ ಆತಂಕ ಇರೋದು ಆ ಸ್ಮಾರಕವನ್ನ ರಕ್ಷಣೆ ಮಾಡಬೇಕು ಜೊತೆಗೆ ಆ ಗ್ಯಾಲರಿಯಲ್ಲಿ ಇರುವಂತ ಫೋಟೋಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಸೋ ಹಾಗಾಗಿ ಪೊಲೀಸರು ಈ ವಿಷಯದಲ್ಲಿ ಈಗ ಮಧ್ಯಪ್ರವೇಶ ಮಾಡಬೇಕು ಅಂತ ಸಮಿತಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ ಈಗ ಅವರ ಆಕ್ಷೇಪಗಳೇನು ಪದೇ ಪದೇ ಗ್ಯಾಲರಿಗೆ ಬರ್ತಾ ಇದ್ದಾರಲ್ಲ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈ ಕೆಲವೊಂದು ಫೋಟೋವನ್ನ ಇಟ್ಟಿಲ್ಲ ಇವರು ಯಾಕೆ ಇಟ್ಟಿಲ್ಲ ನೆಕ್ಸ್ಟ್ ನಾವು 20 ದಿನ ಬಿಟ್ಟು ಬರ್ತೀವಿ ಅವಾಗ ನಾವು ಕೇಳಿರುವಂತ ಡಿಮ್ಯಾಂಡ್ ಗಳು ಫುಲ್ಫಿಲ್ ಆಗಬೇಕು ನಾವು ಕೇಳಿದವರ ಫೋಟೋ ಅಲ್ಲಿ ಹಾಕಿರಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಕೆಲವೊಂದು ಕ್ಯಾಪ್ಷನ್ ಚೆನ್ನಾಗಿಲ್ಲ ಅದನ್ನೆಲ್ಲ ತೆಗೆದು ಹಾಕಿ ಕೆಲವೊಂದು ಬರಹಗಳು ಸರಿ ಇಲ್ಲ ಫೋಟೋ ಕೆಳಗಡೆ ಇರೋದು ಅದನ್ನೆಲ್ಲ ತೆಗೆದು ಹಾಕಬೇಕು ಅಂತ ಕೇಳ್ತಾ ಇದ್ದಾರಂತೆ ಈಗ ಹಂಗ್ ನೋಡಕ್ ಹೋದ್ರೆ ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ಮಾಡಿರೋದು ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಹೆಸರಾಗಿರುವಂತ ಜಾಗ ಅಂತಂದ್ರೆ ಇತಿಹಾಸ ಇರುವಂತ ವಿದುರಾಶ್ವತ್ತ ಜಾಗ ಸೊ ಹಾಗಾಗಿ ಆ ಗ್ಯಾಲರಿಯಲ್ಲಿ ಕೆಲವು ಫೋಟೋಗಳ ಕ್ಯಾಪ್ಷನ್ ಗಳಲ್ಲಿ ಈಗ ಅವಮಾನ ಆಗಿದೆ ಅದನ್ನೆಲ್ಲ ಚೇಂಜ್ ಮಾಡಬೇಕು ಆ ಫೋಟೋ ಇದೆ ನಮ್ಮ ಫೋಟೋ ಎಲ್ಲಿ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರಂತೆ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲದವರ ಫೋಟೋಗಳನ್ನ ಇಲ್ಲಿ ಹಾಕಿದ್ದೀರಾ ಗ್ಯಾಲರಿಲಿ ಇಟ್ಟಿದ್ದೀರಾ ಏನ್ ಸಂದೇಶ ಕೊಡ್ತಿದ್ದೀರಾ ಹಾಗಾದ್ರೆ ಈ ತರ ಎಲ್ಲ ಕ್ರಾಸ್ ಕ್ವೆಶ್ಚನ್ ಮಾಡ್ತಾ ಇದ್ದಾರಂತೆ 20 ದಿನಗಳಲ್ಲಿ ಇದೆಲ್ಲವೂ ಸರಿಯಾಗಬೇಕು ಕೆಲವೊಂದು ಆಕ್ಷೇಪ ನಾವೇನು ವ್ಯಕ್ತಪಡಿಸ್ತಾ ಇದ್ದೀವಿ ಆ ಫೋಟೋಸ್ ಅನ್ನ ತೆಗೆದು ಹಾಕಿ ಇಲ್ಲಾಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಾನೂ ಅವ್ರು ಹೇಳ್ತಿದ್ದಾರೆ ಅದಕ್ಕೋಸ್ಕರ 20 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈಗ ಆತಂಕದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈಗ ನೋಡಬೇಕಾಗುತ್ತೆ ಪೊಲೀಸ್ ಏನಾದರೂ ಕ್ರಮಗಳನ್ನ ಕೈಗೊಳ್ತಾರಾ ಇಲ್ಲಿ ಯಾರು ಮಧ್ಯಪ್ರವೇಶ ಮಾಡ್ತಾರೆ ಅಂತ ಮತ್ತೆ ಸಮಿತಿ ಅವರು ಆಲ್ರೆಡಿ ಪೊಲೀಸರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸಪರೇಟ್ ಆಗಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಈ ರಿಕ್ವೆಸ್ಟ್ ಬೇರೆ ಆ ಗ್ಯಾಲರಿಗೂ ರಕ್ಷಣೆ ಬೇಕು ಜೊತೆಗೆ ಸ್ಮಾರಕಕ್ಕೂ ರಕ್ಷಣೆ ಬೇಕು ಅಂತ ಕೇಳಿದ್ದಾರೆ ಈಗ ಪ್ರತಿಯೊಂದನ್ನು ಹುಡುಕುವಂತ ಕೆಲಸಗಳಾಗ್ತಿದೆ ಅಂತ ಅನ್ನಿಸ್ತಾ ಇದೆ ರಾಜ್ಯದಲ್ಲಿ ಈ ಹಿಜಾಬ್ ಇಂದ ಆರಂಭ ಆದ್ಮೇಲೆ ಧರ್ಮ ವಿಷಯದಲ್ಲಿ ಬಹಳ ಸೂಕ್ಷ್ಮವಾದಂತ ವಾತಾವರಣ ರಾಜ್ಯದಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಈಗ ಈ ಗ್ಯಾಲರಿಯಲ್ಲಿ ಮತ್ತೆ ಈ ಫೋಟೋ ಚೇಂಜ್ ಮಾಡೋ ವಿಷಯದಲ್ಲಿ ಸ್ಮಾರಕದ ವಿಷಯದಲ್ಲೂ ಕೂಡ ತರ ಇವಾಗ ಗಲಾಟೆಗಳು ಸ್ಟಾರ್ಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಪ್ರೊಫೆಸರ್ ಶಿವಲಿಂಗಯ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಸದಸ್ಯರು ಸ್ವಾತಂತ್ರ್ಯ ಸ್ಮಾರಕ ಸಮಿತಿ ಅಭಿವೃದ್ಧಿ ಸಮಿತಿ ಇದು ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಈಗ ನೀವೆಲ್ಲ ಮೀಟಿಂಗ್ ಮಾಡಿದೀರಾ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು ಕಳೆದ 20 ದಿನಗಳಲ್ಲಿ 4 ಸಲ ವಿಸಿಟ್ ಮಾಡಿದಾರಲ್ಲ ಎಷ್ಟು ಜನ ಬರ್ತಾ ಇದ್ರು ಸರ್ ಅವ್ರ ಆಗ್ರಹ ಏನಾಗ್ತಿತ್ತು ಬಂದ್ ಕೇಳದಾಗ ಪ್ರತಿ ಸಲ ಮೇಡಮ್ 3 ಸಾರಿ ಬಂದಿದ್ರು ಒಂದ್ಸಾರಿ ಮಹಿಳೆಯರ ಗುಂಪು ಬಂದಿತ್ತು
ಪ್ರತಿ ಸಲ ಬಂದಾಗ ಎಷ್ಟು ಜನ ಬರ್ತಾ ಇದ್ರು? ಐದ್ ಜನ ಆರು ಜನ ಬರ್ತಿದ್ರು ಮೇಡಮ್. ಐದ್ ಜನ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಗಾಂಧಿಯನ್ನ ಹತ್ಯೆ ಮಾಡಿರ್ತಕ್ಕಂತ ಚಿತ್ರದ ಪಟದ ಹತ್ರ ನಿಂತ್ಕೊಳ್ಳೋರು, ಮತ್ತು ಆ ಮುಸ್ಲಿಂ ಫೋಟೋಗಳು ಎಲ್ಲಿದಾವ ಅಲ್ಲಿ ನಿಂತ್ಕೊಳ್ಳೋರು. ಆಗ ಅವರು ನಮ್ಗೇನ್ ಹೇಳೋರು ಅಂದ್ರೆ, ನೋಡಿ ಇವೆಲ್ಲ ನಡೆದಿರ್ತಕ್ಕಂತ ಘಟನೆಗಳಲ್ಲ, ಇವೆಲ್ಲ ತೆಗೆದಾಕ್ಬೇಕು ನೀವು ಫೋಟೋಗಳನ್ನ, ಇಲ್ದೆ ನಾವು ಬಂದು ಏನ್ ಮಾಡ್ತೀವೋ ಗೊತ್ತಾಗುದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಹೋಗ್ತಾ ಇದ್ರು. ಓಹೋ, ಅಂದ್ರೆ ಅಲ್ಲಿ ಯಾರು ಇರ್ತಾ ಇದ್ರು ಅವ್ರಿಗೇನ್ ಧಮಕಿ ಹಾಕ್ತಾ ಇದ್ರಂತ? ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಶಿವಲಿಂಗಯ್ಯ ಅವರೇ, ಅವರು ಇತಿಹಾಸ ಇದನ್ನ ಹೇಳಲ್ಲ ಸರಿ, ನೀವು ತಪ್ಪು ಮಾಹಿತಿ ಕೊಡ್ತಿದ್ರಂತ ನಿಮ್ ಮೇಲೆ ಆರೋಪ ಮಾಡಿದ್ರು, ಇತಿಹಾಸ ಏನ್ ಹೇಳತ್ತೆ ಅಂತ ಅವ್ರ ದಾಖಲೆ ತಂದು ತೋರಿಸ್ತಾ ಇದ್ರ ಹೋಗ್ಲಿ? ಇಲ್ಲ ಮೇಡಮ್, ಅಂತ ದಾಖಲೆ ಏನ್ ತೋರಿಸ್ತಿರ್ಲಿಲ್ಲ. ಬಾಯಿ ಮಾತಲ್ಲಿ ಹೇಳೋದು, ಬಾಯಿ ಮಾತಲ್ಲಿ ಹೇಳೋರು. ಆದ್ರೆ ನಾವು ಚಿತ್ರಪಟದ ಗ್ಯಾಲರಿಯಲ್ಲಿ ಹಾಕಿರ್ತಕ್ಕಂತ ಫೋಟೋಗಳು ಎಲ್ಲವೂ ಸಹ ಐತಿಹಾಸಿಕ ಆಧಾರದ ಹಿನ್ನೆಲೆನೆ ಇಟ್ಕೊಂಡು ನಾವು ಅಲ್ಲಿ ಆ ಚಿತ್ರಪಟಗಳನ್ನ ನಾವು ಆಧರಿಸಿ ಮಾಡಿದ್ದೀವಿ. ಇದನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರ ಅಲ್ಲಿರೋ ಮಾಡಿದ್ರು ಕೇಳಲ್ಲ ಮೇಡಮ್ ಅವರು. ಮೆಂಟಾಲಿಟಿ ಹೆಂಗಿದೆ? ಟಾರ್ಗೆಟ್ ಮಾಡಿ ಬರೋದು, ಇಂಥದ್ ನಾವು ಹೇಳಬೇಕು ಅದನ್ನ ಮಾಡಿಸ್ಲೇಬೇಕು ಅಂತ ಮೆಂಟಾಲಿಟಿ ಇದೆ. ಹೌದು ಹೌದು, ಅದೇ ಹಿನ್ನೆಲೆ ಅವ್ರ ಧೋರಣೆನೆ ಅದು. ಈ ಫೋಟೋ ಅಲ್ಲಿ ಇರಬಾರ್ದು, ಅವ್ರ ಸಿದ್ಧಾಂತಕ್ಕೇನು ವಿರೋಧ ಅಂತೆ ಸ್ವಾಮಿ. ಇದು ಯಾರ ಸಿದ್ಧಾಂತ ಏನು ಆಗಿಲ್ಲ, ನಾವು ಐತಿಹಾಸಿಕ ಆಧಾರಗಳನ್ನ ಇಟ್ಕೊಂಡು, ಅದರಲ್ಲೂ ಸಹ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂತ ಸಂಶೋಧನೆ ಮಾಡಿರ್ತಕ್ಕಂತ ಆಧಾರ ಗ್ರಂಥಗಳನ್ನ ಇಟ್ಕೊಂಡು ನಾವು ಇಲ್ಲಿ ಫೋಟೋ ಗ್ಯಾಲರಿ ಮಾಡಿದ್ದೀವಿ. ಪ್ರತಿ ಸತಿ ಇದೇ ಗುಂಪು ಬರ್ತಾ ಇದೆಯಾ ಅಥವಾ ಬೇರೆ ಬೇರೆಯವ್ರು ಬರೋದಾ? ಇಲ್ಲಿವರೆಗೂ ಮೂರ್ ಗುಂಪು ಬಂದಿದೆ ಮೇಡಮ್, ಅದಕ್ಕೋಸ್ಕರವಾಗಿ ನಾವು ಅದ್ರಲ್ಲಿ ಸೇಮ್ ಪರ್ಸನ್ ಯಾರು ಇಲ್ಲ, ಬೇರೆ ಬೇರೆಯವರೇನಾ? ಬೇರೆ ಬೇರೆಯವರು, ಬೇರೆ ಬೇರೆಯವರು ಬರ್ತಾರೆ. ಈ ಕಂಪ್ಲೇಂಟ್ ಹೆಸರುಗಳಲ್ಲೆಲ್ಲ ಉಲ್ಲೇಖ ಮಾಡಿದೀರಾ ಅಥವಾ ಈ ತರ ಗುಂಪುಗಳು ಬರ್ತಿತ್ತು ಅಂತ ಮೆನ್ಷನ್ ಮಾಡಿರೋದಾ? ಗುಂಪುಗಳು ಬರ್ತಿದ್ವು ಅಂತಾನೆ ಮಾಡಿದೀವಿ. ಯಾವ ಊರವ್ರು ಅಂತ ಅವರೆಲ್ಲ ಮೇಡಮ್ ಗೊತ್ತಾಗಿಲ್ಲ, ಒಟ್ಟಿನಲ್ಲಿ ನಾವು RSS ನವರು ಅಂತ ಹೇಳ್ಕೊಂಡ್ ಬರ್ತಾ ಇದ್ರು. ಆ ಸಂಘಟನೆ ಹೆಸರು, ಸಂಸ್ಥೆ ಹೆಸರು ಕರೆಕ್ಟ್ ಆಗಿ ಹೇಳಿದಾರ ಅವರು? ಹೇಳಿದಾರೆ ಮೇಡಮ್. ಪ್ರತಿ ಗುಂಪವರು ಅದೇ ಹೆಸರು ಹೇಳಿದಾರ? ಅದೇ ಹೇಳ್ತಾರೆ, ಅದೇ ಹೇಳ್ತಾರೆ ಮೇಡಮ್. ಹೇಳಿದಾರೆ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರವಾಗಿ ನಾವು ಒಂದು ಮೀಟಿಂಗ್ ಮಾಡಿದ್ದೋ ಮೇಡಮ್. ಮೀಟಿಂಗ್ ಮಾಡಿ ತಹಸೀಲ್ದಾರ್ ಬರೀಂದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು, ಶಾಸಕರು ಇದ್ರು, ತಹಸೀಲ್ದಾರ್ ಇವರೆಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ನಾವೊಂದು ತೀರ್ಮಾನವನ್ನ ಮಾಡಿದ್ವಿ. ನೋಡಿ, ಈ ಗ್ಯಾಲರಿಯಲ್ಲಿ ಇರ್ತಕ್ಕಂತ ಯಾವುದೇ ಚಿತ್ರಪಟಗಳಲ್ಲಿ, ಯಾವುದೇ ಸಂಘಟನೆಗಾಗ್ಬಹುದು, ಯಾವುದೇ ವ್ಯಕ್ತಿಗಾಗ್ಬಹುದು, ಒಂದು ಆಘಾತವನ್ನು ಉಂಟು ಮಾಡ್ತಕ್ಕಂತ ಯಾವುದೇ ನಾವು ಅಲ್ಲಿ ಚಿತ್ರಪಟಗಳನ್ನ ಹಾಕಿಲ್ಲ. ಬೇಕಾದ್ರೆ ಅವರು ಅವರ ಇತಿಹಾಸ ಏನಿದೆಯೋ ಅದು ಬೇಕಾದ್ರೆ ಅವರು ಇನ್ನೊಂದು ಗ್ಯಾಲರಿಗಳಿಗೆ ಹಾಕೊಳ್ಳಿ, ಜನಗಳೇ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಅಲ್ಲಿ ತೀರ್ಮಾನ ಮಾಡಿ ಆ ಗ್ಯಾಲರಿನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಮೇಡಮ್. ಕರೆಕ್ಟ್, ಕಂಪ್ಲೇಂಟ್ ಕೊಟ್ಟಿದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನಾಗುತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶಿವಲಿಂಗಯ್ಯ ಅವರೇ ಮಾತಾಡಿದಕ್ಕೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ನಾವು ವಿದುರಾಶ್ವತ್ವವನ್ನ ಕರಿತೀವಿ. ಸೊ ಅಲ್ಲಿಗ ಫೋಟೋ ದಂಗಲ್ ಸ್ಟಾರ್ಟ್ ಆಗಿದೆ. ಒಂದಿಷ್ಟು ಸಂಘಟನೆ ಕಾರ್ಯಕರ್ತರು, ಅದರಲ್ಲೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕಳೆದ 20 ದಿನಗಳಲ್ಲಿ 3-4 ಸಲ ಬಂದಿದಾರಂತೆ ಗ್ಯಾಲರಿಗೆ ಬರೋದು, ಸ್ಮಾರಕಕ್ಕೆ ವಿಸಿಟ್ ಮಾಡೋದು. ಎಸ್ಪೆಷಲಿ ಗ್ಯಾಲರಿಯಲ್ಲಿರುವಂತಹ ಕೆಲವೊಂದು ಫೋಟೋಗಳನ್ನ ನೀವು ಬದಲಾವಣೆ ಮಾಡಬೇಕು, ಇತಿಹಾಸ ಬೇರೆದೇ ಹೇಳುತ್ತೆ, ನೀವು ಇಲ್ಲಿ ಬೇರೆದೇ ಹೇಳೋ ಪ್ರಯತ್ನ ಮಾಡ್ತಿದ್ದೀರಾ ಅಂತೆಲ್ಲ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹಾಗಾಗಿ ಅಲ್ಲಿ ಸೂಕ್ಷ್ಮವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಪರ ಸಂಘಟನೆ ಸದಸ್ಯರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ಯಾಮ್ ಸುಂದರ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಸಮಿತಿ ಅವರ ಹತ್ರನು ನಾವು ಮಾತಾಡಿದ್ವಿ, ಅವ್ರು ಹೇಳೋ ಪ್ರಕಾರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಒಂಥರ ಸ್ವಲ್ಪ ಸೂಕ್ಷ್ಮ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಈಗ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ವಾದ ಏನು ಅಲ್ಲಿ ಹೋಗಿ? ಅಲ್ಲ ಮೇಡಮ್, ಇದು ಹಿಂದೂ ಪರ ಕಾರ್ಯಕರ್ತ ಎಲ್ಲ ದೇಶ ಅಭಿಮಾನಿಗಳ ಅಭಿಪ್ರಾಯ ಇದು, ಹಿಂದೂ ಪರ ಅಂತ ಯಾಕೆ ತಗೊಂಡ್ಬರ್ತಾರೆ ಅಲ್ಲಿ? ಅಲ್ಲ ಅಲ್ಲ, ಅವ್ರು ಹೇಳಿದ್ದು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿರೋದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅಂತ. ಅದಕ್ಕೆ ಸರಿ ಆಯ್ತು, ಎಲ್ಲರ ವಾದ ಅಂತ ನಿಮ್ ಒಪಿನಿಯನ್ ಆದ್ರೆ ಎಲ್ಲರ ವಾದ ಏನು ಅದನ್ನ ಹೇಳಿ. ಹ್ಮ್,
ಎಲ್ಲರೂ ವಾದ ಅಂದ್ರೆ ಅದನ್ನೇ ಅಲ್ಲಿ ತಪ್ಪು ಅಭಿಪ್ರಾಯ ಇದೆ, ಅದನ್ನ ಎಲ್ಲರಿಗೂ ತಿಳಿಸ್ಬೇಕು, ನೀವು ತಪ್ಪು ಅಭಿಪ್ರಾಯ ಕೊಟ್ಬಿಟ್ರೆ ಹಾಗೆ ಅಂತ ಹೇಳ್ತಾರೆ ನಾವು. ಈಗ ಅವ್ರು ಹೇಳ್ತಿದ್ದಾರೆ ಇತಿಹಾಸ ಏನ್ ಹೇಳುತ್ತೆ ಅದನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಬರೆದಿದ್ದಾರೆ ಅಂತ. ಇವರು ಬರೀ ಬಾಯಿ ಮಾತಲ್ಲಿ ಬಂದು ಹೇಳ್ತಾರೆ, ಯಾರು ಇಂಟ್ರೊಡ್ಯೂಸ್ ಕೊಟ್ಟಿದ್ದಾರೆ, ಯಾರು ಬರೆದಿದ್ದಾರೆ. ಈಗ ಅಲ್ಲಿ ಗ್ಯಾಲರಿಯಲ್ಲಿ ಎಟ್ ಪ್ರೆಸೆಂಟ್ ಏನಿದೆ, ಕ್ಯಾಪ್ಷನ್ ಗಳನ್ನ ಏನ್ ಹಾಕಿದ್ದಾರೆ, ಆ ಫೋಟೋ ಕೆಳಗ್ ಪ್ರತಿಯೊಂದು ದೇಶಭಕ್ತರು ಯಾರು ಅದನ್ನ ಹಾಕಿದ್ರು, ಬೇರೆ ಯಾರೋ ದೇಶದವ್ರು ಹಾಕಿದಾರ, ನಮ್ ದೇಶದವ್ರಲ್ಲಿ ಹಾಕಿದ್ದು, ನಮ್ ದೇಶದವರು ಪ್ರತಿಯೊಬ್ಬ ಇದು ಗೊತ್ತಿದೆ, ಯಾರ್ಯಾರು ದೇಶಭಕ್ತರು, ಯಾರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು ಅಂತ, ದೇಶಕ್ಕಾಗಿ ಹೋರಾಡಿ ಕೊನೆ ಉಸಿರು ಆದ್ರವರೆಗೂ ಅವ್ರದ್ದು ಜೀವ ಸಹಿಸಿದವ್ರಿಗೆ ನೀವು ಅವ್ರಿಗೆ ಟೆರರಿಸ್ ಅಂದ್ರೆ ಯಾರು ಬದುಕಕ್ಕಾಗತ್ತೆ ಇಲ್ಲಿ ಹೆಂಗಾರೆ. ಈಗ ಅಲ್ಲಿ ಗ್ಯಾಲರಿಯಲ್ಲಿರುವಂತ ಎಲ್ಲಾ ಫೋಟೋಗಳಿಗೂ ಆಕ್ಷೇಪ ಇದೆಯಾ ಅಥವಾ ಕೆಲವೊಂದು ಫೋಟೋಗಳಿಗ? ಎಲ್ಲಾ ಫೋಟೋಗೆ ಆಕ್ಷೇಪ, ತಪ್ಪು ಯಾವ್ದಿದೆ ಅದನ್ನ ಹೇಳ್ತಾ ಇದೆ ನಮ್ಮಲ್ಲಿ. ಓಕೆ, ಈಗ ಎಷ್ಟು ದಿನದ ಒಳಗೆ ಬದಲಾಗಬೇಕಲ್ಲ ಅನ್ನೋದು ಗಡುವೇನೋ, ಅದ್ ನೋಡಿದ ತಕ್ಷಣ ಯಾರಾದ್ರೂ ಅದು ಬದಲಾವಣೆ ಬೇಕು, ಇಷ್ಟು ದಿವಸ ಈ ಗಂಟೆಗೆ ಬದಲಾವಣೆ ಆಗ್ಬೇಕಂತಲ್ಲ, ಅದ್ ಹಾಕಿದೆ ತಪ್ಪು, ಅದನ್ನ ಎಲ್ಲರಿಗೂ ಇನ್ನು ಇನ್ನು ಇಷ್ಟು ವರ್ಷ ಆಗಿ ನಮ್ ಸ್ವಾತಂತ್ರ್ಯ ಬಂದು ಇನ್ನು ಯಾವಾಗ್ಲೋ ಒಂದ್ ಕಾಲದ ಯಾರೋ ವಿರೋಧ ಮಾಡಿದವರು, ಅದನ್ನೇ ನೀವು ಹೈಲೈಟ್ ಮಾಡಿ ಮಾಡ್ತಾ ಇದ್ದ, ಅದು ತಪ್ಪು ಅಂತ ಹೇಳ್ತೇವೆ ನಾವು. ಹಿಂದೂ ಪರ ಇನ್ನೊಂದ್ ಪರ ಇನ್ನೊಂದು ಯಾವ್ದೋ ಪರ ಅಲ್ಲ, ಇದು ದೇಶ ಭಕ್ತಿ ಯಾರಿರ್ತಾರೆ ಅಥವಾ ಸಮಿತಿಯವ್ರಿಗೆ ಹೇಳ್ತಿದ್ದೀರೋ? ನಿಮಗಂತಲ್ ಮೇಡಿ ಎಲ್ಲಾ ದೇಶಾಭಿಮಾನಿಗಳು ಹೇಳ್ತಾರೆ ನಿಮಗಂತ ಹೇಳಿ, ನೀವೇನು ಮತ್ತೆ ಏನ್ ಮಾಡ್ತಾ ಇದ್ದೀರಿ ನೀವು? ಸರಿ, ಈಗ 20 ದಿನದ ಗಡುವೇನೋ ಕೊಟ್ಟಿದಾರಂತೆ, ಹೌದಾ? ಇದೆಲ್ಲ ಚೇಂಜ್ ಮಾಡ್ಬೇಕು ಅಂತ. ಯಾರು ಕೊಟ್ಟಿದ್ದಾರೆ ಗಡುವು ಅದು ನಮ್ಮನ್ನ ನನಗೆ ಗೊತ್ತಿಲ್ಲ ಮಾಹಿತಿ. ಇಟ್ಟು 20 ದಿವಸ ಕೊಡುವು, 20 ನಿಮಿಷ ಕೊಡುವು ಆ ತರ ಇಲ್ಲ, ಅದು ತಪ್ಪಾಗಿದೆ. ಇನ್ನು ಮುಂದಿನವರೆಗೂ ಅಪೀಲಿಗೆ ತಪ್ಪು ಅಭಿಪ್ರಾಯ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಓಕೆ ಓಕೆ, ಫೈನ್, ಥ್ಯಾಂಕ್ ಯು ಶ್ಯಾಮ್ ಸುಂದರ್ ಅವರೇ, ನ್ಯೂಸ್ 18 ಕಿರಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಹೊಸ ವಿವಾದವೊಂದು ತಲೆ ಎದ್ದಿದೆ. ಈಗ ವಿವಾದಿತ ದತ್ತಪೀಠದ ಆವರಣದಲ್ಲಿ ನಮಾಜ್ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಮಾಂಸದೂಟ ಗೌರಿ ಪೂಜೆ ಬಳಿಕ ಈಗ ಮತ್ತೊಂದು ವಿವಾದ ಆಗಿದೆ, ಕಾಂಟ್ರವರ್ಸಿ ಆಗಿದೆ ದತ್ತಪೀಠದಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರೀಸೆಂಟ್ ಆಗಿ ಅಲ್ಲಿ ಅಡುಗೆ ಮಾಡಿದ್ರು ಈ ಹಿಂದಿನ ಜಿಲ್ಲಾಧಿಕಾರಿ, ಸುತ್ತಲಿನ 200-300 ಮೀಟರ್ ಪ್ರದೇಶದಲ್ಲಿ ಅಡುಗೆ ಮಾಡಬಾರ್ದು ಅಂತ ಒಂದು ಆದೇಶವನ್ನ ಕೊಟ್ಟಿದ್ರು. ಸೊ ಅಡುಗೆ ಮಾಡಿದಂತ ಟೈಮ್ನಲ್ಲಿ ಆ 300 ಮೀಟರ್ ಇಂದ ಆಚೆ ಮಾಡಿದ್ದಾರೆ ಅಂತ ಈಗಿನ ಜಿಲ್ಲಾಧಿಕಾರಿ ಹೇಳಿದ್ರು. ಈಗ ನಮಾಜ್ಗೆ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಅವಕಾಶ ಇಲ್ಲದೆ ಇದ್ರು ಕೂಡ ನಮಾಜ್ ಮಾಡಿದ್ರ, ಹಾಗಾದ್ರೆ ನಮಾಜ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ, ಚರ್ಚೆಗೂ ಕೂಡ ಕಾರಣ ಆಗಿದೆ. ನಿಷೇಧಿತ ಸ್ಥಳದಲ್ಲಿ ಪೊಲೀಸರು ಹಾಗಾದ್ರೆ ಭದ್ರತೆಯನ್ನ ಕೊಟ್ಟಿರಲಿಲ್ವಾ? ಜಿಲ್ಲಾಡಳಿತ ಹಾಗೇನೆ ಪೊಲೀಸರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಆಯ್ತಾ? ಪೊಲೀಸರ ಕಣ್ ತಪ್ಪಿಸಿ ನಮಾಜ್ ಹಾಗೇನೆ ಪೂಜೆ ನಡೀತಾ ಇದೆಯಾ ಅಂತ ಚರ್ಚೆಗಳಾಗ್ತಾ ಇದೆ. ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ ಚಿಕ್ಕಮಗಳೂರು ತಾಲೂಕಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ. ದತ್ತಪೀಠದಲ್ಲಿ ನಿಷೇಧಿತ ಸ್ಥಳದಲ್ಲಿ ನಮಾಜ್ ಮಾಡಿದ್ದಾರೆ ಎನ್ನಲಾಗ್ತಿರುವಂತ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಇದು ನಿಷೇಧಿತ ಪ್ರದೇಶದಲ್ಲಿ ದತ್ತಪೀಠದಲ್ಲಿ ಮಾಡಿರುವಂತ ನಮಾಜ್ ಅಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಕನ್ಫರ್ಮೇಶನ್ ಅನ್ನ ಅಫಿಷಿಯಲ್ ಆಗಿ ಒಂದು ಜಿಲ್ಲಾಡಳಿತ ಕೊಡಬೇಕಾಗತ್ತೆ, ಇಲ್ಲಾಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕಾಗತ್ತೆ. ಮತ್ತೆ ಪೊಲೀಸರು ಭದ್ರತೆಯನ್ನ ಯಾವಾಗ್ಲೂ ಇಲ್ಲಿ ಕೈಗೊಂಡಿರ್ತಾರೆ, ಅವ್ರು ಕಣ್ಣು ತಪ್ಪಿಸಿ ಹಾಗಾದ್ರೆ ಇದೆಲ್ಲ ನಡೀತಾ ಇದೆಯಾ ಚಟುವಟಿಕೆ, ಜಿಲ್ಲಾಡಳಿತ ಏನ್ ಮಾಡ್ತಿದೆ ಅಂತ ಕ್ವೆಶ್ಚನ್ ರೈಸ್ ಆಗಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.